ಆ ಪ್ರೋಟೋಕಾಲ್ ಪ್ರಕಾರನೇ ಹೋಗ್ಬೇಕು. ನಾವ್ ಯಾರು ಯಾರು ನಿಮ್ಗೆ ಆದೇಶ ಮಾಡಿದವ ಈ ಟೈಪ್ ಅದಕ್ಕೆ ಹೇಳಿ ಸರ್, ನೀವೇ ಕರೀರಿ ಸರ್ ಅಂತ ಅವ್ರಿಗೆ ನಿಮ್ ಪ್ರೋಗ್ರಾಮ್ ನೀವು ಪ್ರೋಟೋಕಾಲ್ ಅಂದ್ರೆ ನೀವೇ ಕರೀರಿ, ನಮ್ಗೆ ಯಾವ್ದು ಹಚ್ಬೇಡ್ರ ಅಂತ ಹೇಳಿದೆ ಸರ್ ನಾವು ದೂಡದವರಿಗೆ. ಆದ್ರೂ ಕೂಡ ಮತ್ತೆ ಅವರು ಇಲ್ಲ ನಿಮ್ ಸದಸ್ಯರು ನಮ್ಗೆ ಎದುರಂಗಲ್ಲ, ನೀವು ಕಳಿಸ್ರಿ ಒಂದ್ಸಲ ಅಂದ್ರೆ ಸರ್. ನೋಡ್ರಿ ಈ ಮುಂದೆ ಆಗಿರ್ತಕ್ಕಂತ ಕೇಳ್ರಿ ಇಲ್ಲಿ ಕಮಿಷನರ್, ಆಗಿರ್ತಕ್ಕಂತ ತಪ್ಪು ಮುಂದೆ ಪುನರಾವರ್ತನೆ ಆಗ್ಬಾರ್ದು. ಈಗ ಆಗೈತೆ, ತಪ್ಪಾಗೈತೆ, ಇದನ್ ಮಾಡಲ್ಲ. ಅವ್ರನ್ನ ಕರ್ಸೋದು ಅವ್ರು ಹೇಳಿಕೆ ಕೊಡ್ತಾರೆ, ಶಾಸಕರು ಸಹಕಾರ ಮಾಡಲ್ಲ ಅಂತ ಹೇಳಿಕೆ, ಅಭಿವೃದ್ಧಿ ಸಹಕಾರ ಮಾಡಲ್ಲ ಅಂತ 8 ಕೋಟಿ ಹಾಕ್ಸ್ಕೊಂಡು ಬಂದವರು. ನನಗೆ ಜೆಡಿಎಸ್ ನವರು ಈ ಶಾಸಕರು ಇದು ಅಭಿವೃದ್ಧಿಗೆ ಸಹಕಾರ ಇಲ್ಲ ಅಂತ 8 ಕೋಟಿ ಅನುದಾನ ತಂದ್ರಲ್ಲ, ಆ ಚರಂಡಿ ಕೂಡ 3 ವರ್ಷದ್ದು ಸರ್. ಈಗ ಅದು ಆ ವಿಷಯ ಈಗ ಅಲ್ಲ, ಆ ವಿಷಯ ಬೇಡ ಅಂದ್ರೆ ಈಗ ಕರ್ಸಂಗ ಬಂದು ಮಾತಾಡಿದ್ರೆ ಕರೆಸಿಲ್ಲ ಸರ್, ನಾವು ಕರೆಸಿಲ್ಲ ಸರ್. ನಮ್ಗೊಳಗಿಲ್ಲ ಈ ರೀತಿ ಸಚಿವರು ಮನೆಗೆ ಬಿಡ್ಲಿಲ್ಲ, ಅವ್ರಿಗೆ ಸರಿಯಾಗಿ ಮಾತಾಡಿಸ್ಲಿಲ್ಲ ಅನ್ನುವಂಥದ್ದು ಏನಿದೆ ಅಲ್ಲ, ನೇರವಾಗಿ ಅವ್ರದ್ದು ಪಾತ್ರ ಇಲ್ಲಿ ಬರ್ತದೆ. ಅದಕ್ಕಾಗಿ ನಾನು ಹೇಳ್ತೀನಿ, ಇದು ನಿಷ್ಪಕ್ಷವಾದ ತನಿಖೆ ಆಗಬೇಕಾದ್ರೆ ಇವೆಲ್ಲ ಪ್ರಭಾವದ ಹಿನ್ನೆಲೆಯಲ್ಲಿ ಆಗ್ತಾ ಇಲ್ಲ. ಪೊಲೀಸರು ಒತ್ತಡದಲ್ಲಿದ್ದಾರೆ, ಯಾವ ಅಧಿಕಾರಿಗಳು ಇಲ್ಲೇ ನಿರ್ಭಯವಾಗಿ ಕೆಲಸ ಮಾಡ್ತಾ ಇಲ್ಲ. ಅದಕ್ಕಾಗಿ ಇಲ್ಲಿವರೆಗೆ ನೋಡಿ, ನಾವು ಎಲ್ಲೇ ಸಣ್ಣ ಪುಟ್ಟ ಘಟನೆ ಆದಾಗ, ಎಲ್ಲೇ ಮತ್ತೊಂದು ದೊಡ್ಡ ಘಟನೆ ಆದಾಗೂ ಸದಕ್ಕೆ ಇವನ್ ಮರ್ಡರ್ ಆದಾಗ ಇಮ್ಮಿಡಿಯೇಟ್ ಒಂದು 2 ದಿವಸದಲ್ಲೇ ಅರೆಸ್ಟ್ ಮಾಡ್ತಾರೆ. ಈಗ ಒಂದು ವಾರ ಆದರೂ ಅರೆಸ್ಟ್ ಮಾಡಿಲ್ಲ ಅಂತಂದರೆ, ಅಂದರೆ ಇಲ್ಲಿ ಪೊಲೀಸ್ ಕಮಿಷನರ್ ನಾನು ಒತ್ತಾಯ ಮಾಡ್ತೇನೆ, ನಾನು ಇಲ್ಲಿ ಪೊಲೀಸ್ ಅಧಿಕಾರಿಗೂ ಒತ್ತಾಯ ಮಾಡ್ತೀನಿ, ಸರ್ಕಾರಕ್ಕೂ ಒತ್ತಾಯ ಮಾಡ್ತೀನಿ. ತಕ್ಷಣ ಮೊದಲು ಪ್ರೇಮ ಪೇಶ ಮೊದಲು ಇಮ್ಮಿಡಿಯೇಟ್ಲಿ ಅರೆಸ್ಟ್ ಮಾಡ್ರಿ ಅವ್ರನ್ನ, ಆವಾಗ ನಿಮ್ಮ ಸರ್ಕಾರದ ಒಂದು ಏನು ಕೆಪಾಸಿಟಿ ಏನದ ನಿಮಗೆ ಗುರುತಾಗ್ತದೆ. ಇಲ್ಲಿಕ್ಕಂದ್ರೆ ಇದನ್ನು ಮುಚ್ಚಿ ಹಾಕುವಂಥ ಕೆಲಸ ನಡೀತಾ ಇದೆ. ಒಂದು ಕಡೆ ಅವರು ಎಂಟಿಸ್ಪೇಟ್ರಿ ಬೇಲ್ ಹಾಕ್ತಾರೆ, ಎಂಟಿಸ್ಪೇಟ್ರಿ ಬೇಲ್ ಹಾಕಿ ಕೋರ್ಟ್ನಲ್ಲಿ ಹೇರಿಂಗ್ ಬರಬೇಕು, ಹೇರಿಂಗ್ ಬಂದು ಅಲ್ಲಿ ಬೇಲ್ ಆಗಬೇಕು, ಹೊರಗಡೆ ಬರಬೇಕು. ಇದೇ ಒಂದು ಕಾರಣ ಸಲುವಾಗಿ ಇಲ್ಲಿವರೆಗೆ ಪೊಲೀಸರು ಇವತ್ತು ಅವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ. ಅದಕ್ಕಾಗಿ ನಾನು ಒಂದು ಎಚ್ಚರಿಕೆ ಕೊಡ್ತೀನಿ, ಇವತ್ತು ಈ ರೀತಿಯಾದಂಥ ಮುಂದುವರಿಕೆ, ಈ ರೀತಿಯಾದಂಥ ನಿಮ್ಮ ಡಿಲೇ ಟ್ಯಾಕ್ಟಿಕ್ಸ್ ಏನಿದೆಲ್ಲ, ಆರೋಪಿಗಳ ರಕ್ಷಣೆ ಮಾಡುವಂಥದ್ದು, ಇದು ಮಂತ್ರಿಗಳ ಪ್ರಭಾವದಿಂದ ಇದು ರಕ್ಷಣೆ ಆಗ್ತದೆ, ರಾಜ್ಯ ಸರ್ಕಾರದ ಪ್ರಭಾವದಿಂದ ಇದು ರಕ್ಷಣೆ ಆಗ್ತಾ ಇದೆ. ಅದಕ್ಕಾಗಿ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಒತ್ತಾಯ ಮಾಡ್ತೀನಿ, ಗೃಹ ಮಂತ್ರಿಗೂ ಒತ್ತಾಯ ಮಾಡ್ತೀನಿ, ಇದನ್ನು ನಿಜವಾಗಿ ಇಂಪಾರ್ಶಿಯಲ್ ಆಗಿ ತನಿಖೆ ಆಗಬೇಕು. ಇಂಥವೆಲ್ಲ ಘಟನೆ ನಡೆದಾಗ ನಾವು ಹೇಳ್ತೀವಿ, ಮೊದಲು ಹೇಳಿದ್ರೆ ಸಿ ಬಿ ಐ ತನಿಖೆ ಆಗಬೇಕಂತೇಳಿ, ಅಂದರೆ ಇಂಪಾರ್ಶಿಯಲ್ ಆಗೋ ಸಲುವಾಗಿ ಸಿ ಬಿ ಐಗೆ ಒಂದು ಕ್ರೆಡಿಬಿಲಿಟಿ ಇದೆ, ಸಿ ಬಿ ಐ ಅದ್ರ ಸಲುವಾಗಿ ಸಿ ಬಿ ಐ ಕೊಡ್ರಿ ಅಂತ ಹೇಳ್ತೀವಿ. ಆದರೆ ಇವ್ರಿಗೆ ಸಿ ಬಿ ಐ ಕೊಡೋದಂದ್ರೆ ಹೆದರಿಕೆ ರಾಜ್ಯ ಸರ್ಕಾರಕ್ಕೆ. मुझे टोपी देने माला श्री गुरु देव करके सब अपने समाज के लोगों को बुला करके मन में मेरे आशीर्वाद देखने मुझे आशीर्वाद देखिए. इससे अलावा क्या मान सकता है, आपकी महाराज से आपकी दृढ़ आशीर्वाद है तम यागे श्री को दूर श्री चैतन्य लीला मूर्ति नाम ये मुझे जो मिला है ये सबको मिले, मतलब इतना मिलना सबको मुश्किल है आज के जमाने में. हम खुशकिस्मत, बहुत खुशकिस्मत है कि ऐसों के बीच में हम बड़े हुए हैं कि जितने भी महान लोग बैठे हैं ये सभी ईश्वर समाज से होगा, ईश्वर ऐसे ही है उनका हाथ हमेशा, इनके बीच में हम बड़े हुए हैं. ये युग है, यही हमारे लिए बहुत बड़ा भगवान का आशीर्वाद है. इतना कहते हुए हम आपसे रिक्वेस्ट करेंगे, जो एडवाइस करेंगे कि हमेशा इनका साया आपके और हमारे साथ रहे. और ये ಪ್ರಜ್ಞೆ ಇಲ್ಲ ಅಂತಂದ್ರ ಆಗ ಡೌಟ್ ಎಲ್ಲ ಹಾಕ್ತದ.